ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯಾ ಕೇಶವ ಭಟ್ ಅಂಡ್ ಸನ್ಸ್ ಮಡಿಕೇರಿ ಕೊಡಿಕಪ್ಪ ಪುತ್ತೂರು ಬೆಳ್ತಂಗಡಿ ಬೆಂಗಳೂರು ಪ್ಯಾಲೇಸ್ ಟೊಯೋಟಾ ಬಾಲಾಜಿ ಆಟೋ ಎಂಟರ್ಪ್ರೈಸಸ್ ಮೈಸೂರು ಪ್ರೈವೇಟ್ ಲಿಮಿಟೆಡ್ ಮೈಸೂರು ಮಡಿಕೇರಿ ಕುಶಾಲ್ ನಗರ್ ಸೆಂಧಿಲ್ ಕುಮಾರ್ ಟೆಕ್ಸ್ಟೈಲ್ಸ್ ಅಗ್ರಹಾರ ಸರ್ಕಲ್ ಮತ್ತು ಗಾಂಧಿ ಸ್ಕ್ವೇರ್ ಮೈಸೂರು ಶಾರದಾ ಜ್ಯುವೆಲರಿ ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ ಅರಸ್ ರೋಡ್ ಮೈಸೂರು ಶ್ರೀ ಟರ್ಬಲೆನ್ಸ್ ಶ್ರೀ ಮೈಸೂರು ಸ್ಪೋರ್ಟ್ಸ್ ಅರಸ್ ರೋಡ್ ಮೈಸೂರು ಎ ಟು ಝೆಡ್ ಸೂಪರ್ ಮಾರ್ಕೆಟ್ ವಿಶ್ವಮನೋ ಡಬಲ್ ರೋಡ್ ಮೈಸೂರು ಪೊಲೀಸ್ ಆರ್ಕೇಡ್ ಸಿದ್ಧಾರ್ಥನಗರ ಮೈಸೂರು ಕೂರ್ಗ್ ಸ್ವರ್ಣಭೂಮಿ ರೆಸಾರ್ಟ್ ಕೂಡ್ಲೂರ್ ಕುಶಾಲ್ ನಗರ್ ಪೆಟ್ರೋಲ್ ಡೀಸೆಲ್ ಅಡುಗೆ ಅನಿಲ ಬೆಲೆ ಸೇರಿದಂತೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ಖಂಡಿಸಿ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಮಡಿಕೇರಿಯಲ್ಲಿ ಪ್ರತಿಭಟನೆ ನಡೆಸಲಾಯಿತು. ನಗರದ ಇಂದಿರಾಗಾಂಧಿ ವೃತ್ತದ ಬಳಿ ಜಮಾಯಿಸಿದ ಪ್ರತಿಭಟನಾಕಾರರು ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದರು. ಇದೇ ವೇಳೆ ಗ್ಯಾಸ್ ಸಿಲಿಂಡರ್ ಅನ್ನು ತಲೆ ಮೇಲೆ ಹೊತ್ತು ಸರ್ಕಾರದ ಗಮನ ಸೆಳೆದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಸುರಯ್ಯ ಅಬ್ರಾರ್, ಅಡುಗೆ ಅನಿಲ ದರ ಹೆಚ್ಚಳವಾಗ್ತಾ ಇದ್ದು ಮಹಿಳೆಯರು ಬೀದಿಗಿಳಿದು ಹೋರಾಟ ನಡೆಸಲು ಮುಂದಾಗಿದ್ದಾರೆ. ಕೋವಿಡ್ ಸಂದರ್ಭ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಜನರ ಸಂಕಷ್ಟಕ್ಕೆ ಸ್ಪಂದಿಸುವ ಬದಲು ತೊಂದರೆ ನೀಡ್ತಾ ಇದೆ. ಕೇಂದ್ರದ ನಡೆಯಿಂದ ಕಾಂಗ್ರೆಸ್ ಮಹಿಳಾ ಘಟಕ ತೀವ್ರವಾಗಿ ಖಂಡಿಸುತ್ತೆ ಎಂದರು. ಮಾತು ಅದಕ್ಕೆ ನಾವು ಮಹಿಳಾ ಘಟಕದಿಂದ ಒಂದು ಮೀಟಿಂಗ್ ಮಾಡಿ ಇವತ್ತು ಪ್ರತಿಭಟನೆಗೆ ಮಡಿಕೇರಿ ಜಿಲ್ಲಾ ಕಾಂಗ್ರೆಸ್ ಕಡೆಯಿಂದ ಒಂದು ಪ್ರತಿಭಟನೆ ಮಾಡಿದ್ದೀವಿ. ಇದರಲ್ಲಿ ಪ್ರತಿಯೊಬ್ಬರು ಮಹಿಳೆ ನಾವು ಬೀದಿನಲ್ಲಿ ಬಂದು ಇದಕ್ಕೆ ಹೋರಾಟ ಮಾಡ್ತಾ ಇದ್ದೀವಿ. ಯಾಕೆ ದಿನ ಒಂದು ದಿನ ಈ ರೀತಿಯಲ್ಲಿ 25 ರೂಪಾಯಿ ಒಂದು ಸಲ ದಾಟಿದರೆ ಪ್ರತಿಯೊಬ್ಬರು ಸಾಮಾನ್ಯರು ಮಹಿಳೆಯರಲ್ಲಿ ಮನೆಯವರೇ ಇರಲಿ ಅವರಿಗೆಲ್ಲ ತುಂಬ ಕಷ್ಟ ಆಗ್ತದೆ. ಈ ಮುಂದಿನ ದಿನಗಳಲ್ಲಿ ಈ ಥರ ಆಗಬಾರ್ದು ಅಂತ ನಾವು ಒತ್ತಾಯ ಆಗ್ತಾ ಇದ್ದೀವಿ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ನೀವು ಅರ್ಥ ಮಾಡ್ಕೊಳ್ಳಿ, ಈ ಕೋವಿಡ್ ಸಿಚುವೇಷನ್ನಲ್ಲಿ ನೀವು ಎಷ್ಟು ಆಗ್ತದೆ ಅಷ್ಟು ನಮಗೆ ಬಲಪಡಿಸಬೇಕು, ಎಷ್ಟು ಆಗ್ತದೆ ಅಷ್ಟು ಕಡಿಮೆ ರೀತಿಯಲ್ಲಿ ನಮಗೆ ಸಹಾಯ ಮಾಡಬಹುದು ಪ್ರತಿಯೊಬ್ಬರು ಜನರಿಗೆ. ಇದೇ ರೀತಿಯಲ್ಲಿ ಪ್ರತಿಯೊಂದು ತಿಂಗಳು 25 ರೂಪಾಯಿ 20 ರೂಪಾಯಿ ಜಾಸ್ತಿ ಮಾಡಿಕೊಂಡ್ರೆ ಫಸ್ಟಿಗೆ ಕೂಲಿ ಕಾರ್ಮಿಕರಿಗೆ ಕೆಲಸ ಇಲ್ಲ. ಎಲ್ಲಿಂದ ತರ್ತಾರೆ ಅವರು ದುಡ್ಡು ಮತ್ತು ಗ್ಯಾಸದು? ನಮ್ಮ ಸರ್ಕಾರ ಇರುವಾಗ ಅದರಿಂದ 2-3 ಪಟ್ಟು ಜಾಸ್ತಿ ಆಗಿದೆ ಬೆಲೆ. ಸೊ ಈ ಬೆಲೆಗೆ ನಾವು ಖಂಡಿಸ್ತೀವಿ. ನಾವು 2 ಮಾತು ಮಾಡಿ ವೀಣಾ ಮೇಡಮ್ ಅವರಿಗೆ ಬಗ್ಗೆ MLC ವೀಣಾ ಅಚ್ಚಯ್ಯ ಮಾತನಾಡಿ, ಅಡುಗೆ ಅನಿಲದ ಬೆಲೆ ಗಗನಕ್ಕೇರಿದೆ. ದಿನದಿಂದ ದಿನಕ್ಕೆ ಕೇಂದ್ರ ಸರ್ಕಾರ ಬೆಲೆ ಏರಿಕೆ ಮಾಡ್ತಾ ಇದ್ದರೂ ರಾಜ್ಯ ಸರ್ಕಾರ ಕಣ್ಮುಚ್ಚಿ ಕುಳಿತಿದೆ. ಇದೇನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಅಚ್ಚೆ ದಿನ್ ಎನ್ನುವ ಪರಿಸ್ಥಿತಿಗೆ ನಾವು ತಲುಪಿದ್ದೇವೆ. ಜನಸಾಮಾನ್ಯರು ಅಡುಗೆ ಅನಿಲ ಖರೀದಿಸಲು ಸಾಧ್ಯವಾಗದೆ ಕಟ್ಟಿಗೆ ಉಪಯೋಗಿಸುವ ದಿನಗಳು ಬಂದಿರುವುದು ಮೋದಿ ಸರ್ಕಾರ ಜನರ ಸಮಸ್ಯೆಗೆ ಸ್ಪಂದಿಸುವಲ್ಲಿ ಸಂಪೂರ್ಣ ವಿಫಲವಾಗಿದೆ. ಪೆಟ್ರೋಲ್ ಡೀಸೆಲ್ ಅಗತ್ಯ ವಸ್ತುಗಳ ಬೆಲೆ ಹೆಚ್ಚಿಸುತ್ತಾ ಬಡ ಜನರ ಜೀವನದ ಜೊತೆ ಚೆಲ್ಲಾಟವಾಡ್ತಾ ಇದೆ. ಜನಸಾಮಾನ್ಯರಿಂದ ಸಂಗ್ರಹವಾಗುವ ತೆರಿಗೆ ಹಣವನ್ನು ಜನರಿಗಾಗಿ ವಿನಿಯೋಗಿಸುವ ಬದಲು ಸರ್ಕಾರ ತನ್ನ ಬೊಕ್ಕಸ ತುಂಬಿಸಿಕೊಳ್ತಾ ಇದೆ. ಜನಸಾಮಾನ್ಯರೆಲ್ಲ ಒಗ್ಗೂಡಿ ಜನವಿರೋಧಿ BJP ಸರ್ಕಾರವನ್ನು ಕಿತ್ತೊಗೆಯುವ ಪರಿಸ್ಥಿತಿ ಬಂದಿದೆ ಎಂದು ಆಕ್ರೋಶದ ನುಡಿಗಳನ್ನಾಡಿದರು. ನಾರಿಯರ ಸಮಸ್ಯೆಗೂ ಸಹ ಒಂದು ಕಾರಣ ಕೂಡ ಆಗಿದೆ. ದಿನ ದಿನಕ್ಕೆ 20-25 ರೂಪಾಯಿ ಏರಿಸ್ತಾ ಇದ್ದಾರೆ ಕೇಂದ್ರ ಸರ್ಕಾರ. ರಾಜ್ಯ ಸರ್ಕಾರ ಕೂಡ ಕಣ್ಮುಚ್ಕೊಂಡು ಕೂತಿದೆ. ಈ ನಮ್ಮ ಮಾನ್ಯ ಪ್ರಧಾನಮಂತ್ರಿಯ ಅಚ್ಚೆ ದಿನ ಎಲ್ಲಿ ಹೋಯಿತು ಅಂತ ನಾವು ಇವತ್ತು ಕೇಳಬೇಕಾದಂಥ ಪರಿಸ್ಥಿತಿ ಕೂಡ ನಮಗೆ ಬಂದಿದೆ. ಇವತ್ತು ಜನಸಾಮಾನ್ಯರಿಗೆ ಎಷ್ಟು ತೊಂದರೆ ಆಗಿದೆ ಅಂತೇಳಿದರೆ ಅಡುಗೆ ಮಾಡಲಿಕ್ಕೆ ಸಹ ಕಟ್ಟಿಗೆಯನ್ನು ಉಪಯೋಗಿಸುವಂಥ ಪರಿಸ್ಥಿತಿ ಬಂದಿದೆ. ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಸಿಗುವಂತಹ ಕಟ್ಟಿಗೆಯನ್ನು ಇವತ್ತು ಎಲ್ಲ ವಿಭಾಗದಲ್ಲಿಯೂ ಸಹ ಅಡುಗೆಗೆ ಉಪಯೋಗಿಸ್ತಾ ಇದ್ದಾರೆ. ಇದೆಂಥ ದುರಂತ ಅಂತ ಹೇಳಿದರೂ ತಪ್ಪಾಗಲಾರದು. ಅನೇಕ ಯೋಜನೆಗಳನ್ನು ಸ್ತ್ರೀಯರಿಗಾಗಿ ಹಾಕಿಕೊಂಡ ನರೇಂದ್ರ ಮೋದಿಯ ಸರ್ಕಾರ ಇವತ್ತು ಸಂಪೂರ್ಣವಾಗಿ ವಿಫಲವಾಗಿದೆ.
ಕೊಡುವಂಥ ಸಬ್ಸಿಡಿಯನ್ನು ಸಹ ಸಂಪೂರ್ಣವಾಗಿ ನಿಲ್ಲಿಸಿದೆ. ಜೊತೆಗೆ ಅಡಿಗೆ ಅನಿಲದ ಬೆಲೆ ಇರ್ಬೋದು, ಪೆಟ್ರೋಲ್ ಡೀಸೆಲ್ನ ಬೆಲೆ ಇರ್ಬೋದು, ಅಡಿಗೆ ಎಣ್ಣೆಯ ಬೆಲೆ ಇರ್ಬೋದು, ಎಲ್ಲವನ್ನ ದಿನನಿತ್ಯ ಜಾಸ್ತಿ ಮಾಡ್ತಾ ಹೋಗಿ ಸಾಮಾನ್ಯ ಜನರ ಜೀವನಕ್ಕೆ ಆತ್ಮಹತ್ಯೆ ಮಾಡಿಕೊಳ್ಳೋದು ಒಂದೇ ದಾರಿ ಅಂತ ಕಾಣ್ತಾ ಇದೆ ಇವತ್ತು. ಆ ನಿಟ್ಟಿನಲ್ಲಿ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ. ಈ ಧೋರಣೆಯನ್ನು ನಾವು ಜಿಲ್ಲಾ ಕಾಂಗ್ರೆಸ್, ಮಹಿಳಾ ಕಾಂಗ್ರೆಸ್ಸಿಂದ ಖಂಡಿಸ್ತಾ ಇದ್ದೀವಿ. ಜೊತೆಗೆ ಈಗ ಏನಾಗಿದೆ ಅಂತ ಹೇಳಿದರೆ, ಈ ಕೋವಿಡ್ ವಿಚಾರವಾಗಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಧರ್ಮಜ ಉತ್ತಪ್ಪ ಮಾತನಾಡಿ, ಕೇಂದ್ರದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದಾಗಿನಿಂದಲೂ ಪೆಟ್ರೋಲ್, ಡೀಸೆಲ್, ಅಡುಗೆ ಅನಿಲದ ಬೆಲೆ ನಿರಂತರವಾಗಿ ಏರಿಕೆಯಾಗ್ತಾ ಇದೆ. ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ 60 ರೂಪಾಯಿ ಇದ್ದ ಪೆಟ್ರೋಲ್ ದರ ಇಂದು 100ರ ಗಡಿ ದಾಟಿದ್ದು ಶೋಚನೀಯ ಸ್ಥಿತಿ ಬಂದೊದಗಿದೆ. ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿ ಜನರ ಕತ್ತು ಹಿಸುಕುವ ಕೆಲಸವಾಗ್ತಾ ಇದ್ದು, ಮಹಿಳೆಯರೇ ಬೀದಿಗಿಳಿದು ಸರ್ಕಾರದ ನಡೆಯನ್ನು ಖಂಡಿಸ್ತಾ ಇದ್ದಾರೆ. ಸರ್ಕಾರದ ಜನವಿರೋಧಿ ನೀತಿಯ ವಿರುದ್ಧ ಕಿಡಿಕಾರ್ತಾ ಇದ್ದರೂ ಎಮ್ಮೆ ಚರ್ಮದ ಸರ್ಕಾರ ಯಾವುದಕ್ಕೂ ತಲೆ ಕೆಡಿಸಿಕೊಳ್ತಾ ಇಲ್ಲ. ಅಡುಗೆ ಅನಿಲ ದರವನ್ನಾದರೂ ಕೂಡಲೇ ಕಡಿಮೆಗೊಳಿಸಲಿ ಅಂತ ಒತ್ತಾಯಿಸಿದರು. ಕತ್ತುಗುಯ್ಯೋ ಕೆಲಸ ಆಗ್ತಿದೆ. ಈಗ ನಮ್ಮ ಇವರು ವೀಣಾಚಿ ಅವರು ಹೇಳ್ದಾಗೆ ಏನು ಸರ್ಕಾರಕ್ಕೆ ಬರ್ತಿದೆ ಇವ್ರ ಕರ ಏನು ಟ್ಯಾಕ್ಸ್ ಅಂತ ಹೇಳ್ತೀವಿ, ಇದು ಎಲ್ಲಿ ಹೋಗ್ತಿದೆ ಅಂತ ಪ್ರಶ್ನಿಸಬೇಕು. ನಾವು ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಕೇವಲ 50-55 ಸಾವಿರ ಕೋಟಿ ರೂಪಾಯಿ ಒಂದು ವರ್ಷಕ್ಕೆ ತೈಲದಲ್ಲಿ ಬರ್ತಿದ್ದಿದ್ದು ಟ್ಯಾಕ್ಸು. ಇವತ್ತು ಒಂದು ವರ್ಷಕ್ಕೆ ಸುಮಾರು 5.5 ಲಕ್ಷ ಕೋಟಿ ಇವತ್ತು ಟ್ಯಾಕ್ಸ್ ಬರ್ತಿದೆ. ಈ ಹಣ ಎಲ್ಲಿ ಹೋಗ್ತಿದೆ? ಜನರಿಗೆ ಯಾವುದೇ ಇದರಲ್ಲಿ ಸಬ್ಸಿಡಿ ಎಲ್ಲ ಎಲ್ಲ ತೆಗೆದಾಕಿದ್ದಾರೆ. ಏನು ಕಾಂಗ್ರೆಸ್ ಸರ್ಕಾರ 70 ವರ್ಷಗಳಿಂದ ಸ್ಥಾಪಿತ ಉದ್ದಿಮೆಗಳನ್ನು ಇವತ್ತು ಖಾಸಗೀಕರಣಕ್ಕೆ ಮಾರ್ತಿದ್ದಾರೆ. ಇದೆಲ್ಲ ಜನರನ್ನ ಇವತ್ತು ಪ್ರತಿಯೊಬ್ಬರನ್ನ ಒಂಥರ ಇದರಲ್ಲಿ ಒಂದು ತೊಂದರೆಗೆ ಅನುಭವಿಸುವಂಥ ಒಂದು ವ್ಯವಸ್ಥೆಯನ್ನು ಸರ್ಕಾರದ ನೀತಿ ನಿಯಮಗಳಾಗ್ತಿದೆ. ಅದನ್ನು ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಪಕ್ಷ ಖಂಡಿಸ್ತಿದೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಎಷ್ಟೇ ನಾವು ಚಳವಳಿಗಳು, ಎಷ್ಟೇ ಪ್ರತಿಭಟನೆಗಳು, ಇವತ್ತು ಪೆಟ್ರೋಲ್ ಮೇಲೆ 100 ನಾಟ್ ಔಟ್ ಅಂತ ಹೇಳಿ ನಾವು ಇದು ಮಾಡೋದು, ಯಾವುದನ್ನೂ ಕೇರ್ ಮಾಡ್ತಿಲ್ಲ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ. ಯಾಕೆ ಎಮ್ಮೆ ಚರ್ಮದ ಸರ್ಕಾರಗಳಂತ ಅರ್ಥ ಆಗ್ತಿಲ್ಲ, ಅಲ್ಲ ಜನರು ಮಾಡ್ತಾ ಇರಲಿ, ನಾವು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಒಂದು ವ್ಯವಸ್ಥೆ ಇವತ್ತು ನಡೀತಾ ಇದೆ. ಪ್ರತಿಭಟನೆಯಲ್ಲಿ ಕೆಪಿಸಿಸಿ ಕಾಂಗ್ರೆಸ್ ಸಂವಹನ ವಕ್ತಾರ ಟಿ ಪಿ ರಮೇಶ್, ಮಾಜಿ ಸಚಿವೆ ಸುಮಾ ವಸಂತ್ ಹಾಗೂ ಪಕ್ಷದ ಪ್ರಮುಖರು ಪಾಲ್ಗೊಂಡಿದ್ದರು. ಸೋಮವಾರಪೇಟೆ ಶನಿವಾರ ಸಂತೆ ಹೆದ್ದಾರಿ ನಡುವಿನ ಹೊಂದವಳ್ಳಿ ತಿರುವಿನಲ್ಲಿ KSRTC ಬಸ್ ಕೆಟ್ಟು ನಿಂತಿದ್ದು, ಇದರತ್ತ ಸಂಬಂಧಪಟ್ಟವರು ತಿರುಗಿ ನೋಡದ ಕಾರಣ ಅನಾಥವಾಗಿದೆ. ಬೆಂಗಳೂರು ಡಿಪೋಕ್ಕೆ ಸೇರಿರುವ ಈ ಬಸ್ ಕಳೆದ 3 ದಿನಗಳ ಹಿಂದೆ ಹೊಂದವಳ್ಳಿ ತಿರುವಿನ ರಸ್ತೆ ಮಧ್ಯದಲ್ಲಿ ಕೆಟ್ಟು ನಿಂತಿತ್ತು. ಆದರೆ ಇದನ್ನು ಇನ್ನೂ ಸರಿಪಡಿಸಿ ಅಲ್ಲಿಂದ ಕೊಂಡೊಯ್ಯದ ಪರಿಣಾಮ ಇತರೆ ವಾಹನಗಳ ಸಂಚಾರಕ್ಕೆ ತೊಡಕಾಗಿದೆ ಎಂದು ಸೋಮವಾರಪೇಟೆ ತಾಲೂಕು ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ಫ್ರಾನ್ಸಿಸ್ ಡಿಸೋಜಾ ತಿಳಿಸಿದ್ದಾರೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಕೆಟ್ಟು ನಿಂತಿರುವ ಬಸ್ಸನ್ನು ದುರಸ್ತಿಪಡಿಸಲು ಕ್ರಮ ಕೈಗೊಂಡು ಅದನ್ನು ತೆರವುಗೊಳಿಸುವಂತೆ ಮನವಿ ಮಾಡಿದ್ದಾರೆ. ಕಳೆದ ಕೆಲವು ತಿಂಗಳ ಹಿಂದೆ ಅಂದರೆ May 16ರಂದು ಮಡಿಕೇರಿಯ ಕೋವಿಡ್ ಆಸ್ಪತ್ರೆಯಲ್ಲಿ ಕುಶಾಲನಗರದ ಗುಮ್ಮನಕೊಲ್ಲಿ ನಿವಾಸಿಯಾಗಿದ್ದ ಪ್ರಭಾ ಎಂಬುವರು ಮಾರಕ ಕೋವಿಡ್ ಮಹಾಮಾರಿಗೆ ಬಲಿಯಾಗಿದ್ದರು. ಅವರ ಅಗಲಿಕೆಯ ಬಳಿಕ ಅವರ ಮೊಬೈಲ್ ಫೋನ್ ಆಸ್ಪತ್ರೆಯಿಂದ ಕಳವಾಗಿತ್ತು. ಈ ಬಗ್ಗೆ ಮಗಳು ರಿತೀಕ್ಷಾ ಜಿಲ್ಲಾಧಿಕಾರಿಯವರಿಗೆ ಪತ್ರ ಬರೆದು ಆ ಮೊಬೈಲ್ನಲ್ಲಿ ತನ್ನ ಅಮ್ಮನ ನೆನಪುಗಳಿಗೆ ದಯಮಾಡಿ ಹುಡುಕಿಕೊಡಿ ಅಂತ ಗೋಗರೆದ ದೃಶ್ಯ ಪ್ರತಿಯೊಬ್ಬರ ಮನವನ್ನು ಕಲಕಿತ್ತು. ಹೇಗಾದರೂ ಮಾಡಿ ಆಕೆಯ ಅಮ್ಮನ ಮೊಬೈಲ್ ಹುಡುಕಿಕೊಡಬೇಕು ಎಂದು ಪೊಲೀಸರು ಶತಾಯ ಗತಾಯ ಪ್ರಯತ್ನ ಮಾಡಿದರು. ಆ ನಂತರದಲ್ಲಿ ಆಸ್ಪತ್ರೆಯಲ್ಲಿ ಕಳ್ಳತನ ಮಾಡ್ತಾ ಇದ್ದ ಹುಡುಗನೊಬ್ಬನನ್ನು ಬಂಧಿಸಿದರು. ಆದರೆ ಮೊಬೈಲ್ ಮಾತ್ರ ಸಿಕ್ಕಿರಲಿಲ್ಲ. ಆ ನಂತರದಲ್ಲಿ ಕಾಂಗ್ರೆಸ್ ಮುಖಂಡರೊಬ್ಬರು ಬಾಲಕಿಗೆ ಹೊಸ ಮೊಬೈಲನ್ನು ಕೊಡಿಸಿದರು. ಆದರೂ ಕೂಡ ರಿತೀಕ್ಷಾಗೆ ಸಮಾಧಾನ ಆಗಿರಲಿಲ್ಲ. ಇದೀಗ ರಿತೀಕ್ಷಾ ಫುಲ್ ಖುಷಿಯಾಗಿದ್ದಾಳೆ. ಹೌದು, ಕೋವಿಡ್ ಆಸ್ಪತ್ರೆಯಲ್ಲಿ ಕಾಣೆಯಾಗಿದ್ದ ತಾಯಿಯ ಮೊಬೈಲ್ ರಿತೀಕ್ಷಾ ಕೈ ಸೇರಿದೆ. ಮಡಿಕೇರಿ ನಗರ ಠಾಣೆಗೆ ಮೊಬೈಲನ್ನು ಕೋವಿಡ್ ಆಸ್ಪತ್ರೆ ಸಿಬ್ಬಂದಿಯೇ ತಲುಪಿಸಿದ್ದಾರೆ ಎಂಬ ಮಾಹಿತಿ ಲಭಿಸಿದ್ದು, ರಿತೀಕ್ಷಾ ಇದೀಗ ಸಂಭ್ರಮದಲ್ಲಿದ್ದಾಳೆ. ಕಳೆದ ಕೆಲವು ದಿನಗಳಿಂದ ಕಾಡಾನೆಗಳ ಹಿಂಡು ನಿರಂತರವಾಗಿ ಕಾಫಿ ತೋಟಗಳಲ್ಲಿ ಬೀಡುಬಿಟ್ಟು ಅಪಾರ ಪ್ರಮಾಣದ ಕೃಷಿ ಫಸಲು ನಾಶ ಮಾಡುವ ಮೂಲಕ ಕಾರ್ಮಿಕರು ಬೆಳೆಗಾರರಲ್ಲಿ ಆತಂಕ ಸೃಷ್ಟಿಯಾಗಿದೆ. 15ಕ್ಕೂ ಹೆಚ್ಚು ಕಾಡಾನೆಗಳ ಹಿಂಡು 2 ಗುಂಪುಗಳಾಗಿ ಬೇರ್ಪಟ್ಟು ಗುಹೆಯ ಭಾಗದ ಕಾಫಿ ತೋಟಗಳಲ್ಲಿ ಬೀಡುಬಿಟ್ಟಿದೆ. ರೈತರು ಬೆಳೆದ ಕಾಫಿ, ಅಡಿಕೆ, ತೆಂಗು, ಬಾಳೆ, ಶುಂಠಿ ಸೇರಿದಂತೆ ಭತ್ತದ ಪೈರುಗಳ ಮೇಲೆ ದಾಳಿ ಮಾಡಿ
ಅಪಾರ ಪ್ರಮಾಣದ ಕೃಷಿ ಫಸಲು ನಾಶ ಮಾಡಿದೆ. ಹಾಡಹಗಲೇ ರಾಜಾರೋಷವಾಗಿ ಕಾಫಿ ತೋಟಗಳಲ್ಲಿ ಕಾಣಿಸಿಕೊಳ್ಳುತ್ತಿರುವ ಕಾಡಾನೆಗಳಿಂದ ಕಾರ್ಮಿಕರು ತೋಟ ಕೆಲಸಕ್ಕೆ ತೆರಳಲು ಹಿಂದೆಟ್ಟು ಹಾಕ್ತಾ ಇದ್ದಾರೆ. ಕೋವಿಡ್ ಸಂಕಷ್ಟದಿಂದ ಕೆಲಸವಿಲ್ಲದೆ ದಿನ ಕಳೀತಾ ಇರುವ ಕಾರ್ಮಿಕರಿಗೆ ಇದೀಗ ತೋಟ ಕೆಲಸಕ್ಕೆ ತೆರಳಲು ಸಾಧ್ಯವಾಗದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಾರ್ಯಪ್ಪ ಎಂಬವರ ಕಾಫಿ ತೋಟದ ಸುತ್ತಮುತ್ತಲಿನಲ್ಲಿ ಬೀಡು ಬಿಟ್ಟಿರುವ ಕಾಡಾನೆಗಳ ಹಿಂಡು ರೌಫ್ ಎಂಬವರು ಗುತ್ತಿಗೆ ಪಡೆದು ಶುಂಠಿ ಕೃಷಿ ಮಾಡಿದ 3 ಎಕರೆಯಲ್ಲಿ 1.5 ಎಕರೆ ಶುಂಠಿ ಫಸಲನ್ನು ತುಳಿದು ನಾಶ ಮಾಡಿದೆ. ಇದರಿಂದ ಅಂದಾಜು 1.5 ಲಕ್ಷವರೆಗೂ ನಷ್ಟ ಉಂಟಾಗಿದ್ದು ಕೃಷಿಕರು ಕಂಗಾಲಾಗಿದ್ದಾರೆ. ಇಲ್ಲಿ ಶುಂಠಿ ಎ.ಟಿ. ಕಾರ್ಯಪ್ಪ ಎಸ್ಟೇಟಲ್ಲಿ ಶುಂಠಿ ಬೆಳೆದಿದ್ದೀವಿ. ಅಲ್ಲಿ 1 ಎಕರೆ ಆನೆ ಬಂದು ನಷ್ಟ ಆಗಿದೆ. ಅಂದಾಜು ಅಂತ ಹೇಳಿದ್ರೆ 1.5 ಲಕ್ಷ ಮತ್ತು ಅಂದಾಜು ನಷ್ಟ ಬರ್ಯಾರಿ. 1 ಎಕರೆ ನಷ್ಟ ಆಗಿದೆ. ಶುಂಠಿಗಳೆಲ್ಲ ನಾಶ ಮಾಡ್ಕೊಂಡು ಹೋಗಿದೆ. ಸೀಗರ್ಬೆ ಆನೆಯನ್ನು ಫಾರೆಸ್ಟ್ ಡಿಪಾರ್ಟ್ಮೆಂಟು ಓಡಿಸಿ ನಮಗೆ ಏನಾದರೂ ಇದಕ್ಕೆ ನಷ್ಟ ಪರಿಹಾರ ಕೊಡಬೇಕು. ಎಷ್ಟು ಎಕರೆ ಅಲ್ಲ ಇದು? 3 ಎಕರೆ ಹಾಕಿದ್ದು ತೋಟ. ಶುಂಠಿ ಕೆಲಸಕ್ಕೆ ತೆರಳಿದ ಕಾರ್ಮಿಕರ ಮೇಲೂ ಕಾಡಾನೆ ದಾಳಿ ಮಾಡಲು ಮುಂದಾಗಿದೆ. ಭಯಭೀತರಾದ ಕಾರ್ಮಿಕರು ಕೆಲಸವೊಂದು ಸ್ಥಗಿತಗೊಳಿಸಿ ಮನೆ ಸೇರಿದ್ದಾರೆ. ಸುತ್ತಮುತ್ತಲ ಕಾಫಿ ತೋಟಗಳಲ್ಲಿ ಬೀಡು ಬಿಟ್ಟಿರುವ ಕಾಡಾನೆಯಿಂದ ಅಪಾರ ಪ್ರಮಾಣದ ಕೃಷಿ ಫಸಲು ನಷ್ಟ ಉಂಟಾಗಿದ್ದು ಕಾಡಾನೆ ಹಾವಳಿಯಿಂದ ಶಾಶ್ವತವಾಗಿ ತಡೆಗಟ್ಟಿ ಪರಿಹಾರ ನೀಡಬೇಕೆಂದು ರೈತ ಸಂಘದ ಸಿದ್ದಾಪುರ ವಲಯ ಅಧ್ಯಕ್ಷ ದೇವಣಿರವಣ್ಣ ಒತ್ತಾಯಿಸಿದ್ದಾರೆ. ಕಾಡಾನೆ ಹಾವಳಿಯಿಂದ ಕೃಷಿ ಫಸಲು ನಷ್ಟ ಆಗಿರುವ ಸ್ಥಳಕ್ಕೆ ಅರಣ್ಯ ಇಲಾಖೆಯ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದೆ. ಮಡಿಕೇರಿ ಶಾಸಕ ಎಂಪಿ ಅಪ್ಪಚ್ಚು ರಂಜನ್ ಅವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಸೋಮವಾರಪೇಟೆ ಮಂಡಲ ಬಿಜೆಪಿ ಎಸ್ಸಿ ಮೋರ್ಚಾ ಒತ್ತಾಯಿಸಿದೆ. ಈ ಕುರಿತು ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಂಡಲದ ಅಧ್ಯಕ್ಷ ಎಚ್.ಸಿ. ರಾಮಕೃಷ್ಣ, ಶಾಸಕ ರಂಜನ್ ಅವರು 5 ಬಾರಿ ಗೆದ್ದು ಶಾಸಕರಾಗಿ ಜನಾಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳಿಗೆ ಯಾವುದೇ ಜಾತಿ ಧರ್ಮದ ಭೇದ ಭಾವವಿಲ್ಲದೆ ಸಹಕಾರ ನೀಡ್ತಾರೆ. ಆದರೆ ರಾಜ್ಯ ಬಿಜೆಪಿ 1 ಸಚಿವ ಸ್ಥಾನವೊಂದು ಕೊಡಗಿಗೆ ನೀಡದಿರುವುದು ಬೇಸರದ ವಿಷಯ. ಎಲ್ಲರಂದೂ ಸಮಾನರಾಗಿ ನೋಡುವ ರಂಜನ್ ಅವರು ಮಂತ್ರಿಯಾಗಿದ್ದೇ ಆದಲ್ಲಿ ರಾಜ್ಯಕ್ಕೆ ಒಬ್ಬ ಆದರ್ಶ ಸಚಿವನಾಗುವುದರಲ್ಲಿ ಸಂಶಯವಿಲ್ಲ. ಹಾಗಾಗಿ ರಂಜನ್ ಅವರಿಗೆ ಸಚಿವ ಸ್ಥಾನ ನೀಡಲೇಬೇಕು, ಇಲ್ಲವಾದಲ್ಲಿ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾಗ 3 ಮಂತ್ರಿಗಳನ್ನು ಕೊಟ್ಟಂತ ಸಂದರ್ಭದಲ್ಲಿ ಇವರು ಒಬ್ಬ ಮಂತ್ರಿಯನ್ನ ಈ ಕೊಡುಗೆ ಕೊಡೋದಿಲ್ಲ ಅಂದ್ರೆ ನಮ್ಮ ಕೊಡಗನ ಕಡೆಗಣಿಸಿದಂಗಲ್ಲ ಅನ್ನಿಸ್ತದೆ. ನಮಗೆ ಅನ್ಯಾಯ ಆಯ್ಕೆ ಉಂಟು. ನಮಗೆ ಈ ಅವ್ರಿಗೆ ಮಂತ್ರಿ ಸ್ಥಾನ ಸಿಗಬೇಕು. ಅದರಿಂದ ನಾವು ನಮ್ಮ ಬೇಡಿಕೆ ಆಗಿರ್ತದೆ. ಗೋಷ್ಠಿಯಲ್ಲಿ ಮಂಡಲದ ಪ್ರಧಾನ ಕಾರ್ಯದರ್ಶಿ ದುಷ್ಯಂತ್ ಕುಮಾರ್, ಉಪಾಧ್ಯಕ್ಷ ಗಣೇಶ್, ಕಾರ್ಯದರ್ಶಿ ಜಿಸಿ ಯೋಗೇಶ್, ಸದಸ್ಯರಾದ ನಂದಕುಮಾರ್ ಪಾಲ್ಗೊಂಡಿದ್ದರು. ಕಾವೇರಿ ಕೂಗು ಅಭಿಯಾನದ ಅಂಗವಾಗಿ ಕೊಡಗಿನಲ್ಲಿ ಈಶಾ ಫೌಂಡೇಶನ್ನಿಂದ ಬೃಹತ್ ಕಾವೇರಿ ಕೂಗು ಅಭಿಯಾನದ ಗ್ರಾಮ ಸಂಪರ್ಕ ಅಭಿಯಾನ ನಡೆಸಲಾಗ್ತಾ ಇದೆ ಎಂದು ಫೌಂಡೇಶನ್ದ ಸ್ವಯಂ ಸೇವಕರಾದ ನಕುಲ್ ತಿಳಿಸಿದ್ದಾರೆ. ಈ ಕುರಿತು ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾವೇರಿ ಕೂಗು ಅಭಿಯಾನದ 2ನೇ ಹಂತವಾಗಿ ಕಾವೇರಿ ನದಿ ಕಣಿವೆಯಲ್ಲಿ 3.5 ಕೋಟಿ ಸಸಿ ನೆಡುವ ಕಾರ್ಯಕ್ಕೆ ಚಾಲನೆ ನೀಡಲು ಈಶಾ ಫೌಂಡೇಶನ್ ನಿರ್ಣಯ ಕೈಗೊಂಡಿದೆ. ಕಾವೇರಿ ನದಿ ನೀರಿನ ಹರಿವು ಕಡಿಮೆಯಾಗದಂತೆ ನೋಡಿಕೊಳ್ಳುವುದು, ಮಣ್ಣಿನ ಸವಕಳಿ ತಡೆಗಟ್ಟುವ ನಿಟ್ಟಿನಲ್ಲಿ ಫೌಂಡೇಶನ್ ನಡೆಸ್ತಾ ಇರುವ ಅಭಿಯಾನದಲ್ಲಿ ಕರ್ನಾಟಕದ 57 ತಾಲೂಕುಗಳ 1785 ಗ್ರಾಮಗಳಿವೆ. ರಾಸಾಯನಿಕ ಅಂಶಗಳನ್ನು ಬಳಕೆ ಮಾಡುವುದರಿಂದ ಮಣ್ಣಿನ ಫಲವತ್ತತೆ ನಾಶವಾಗಲಿದ್ದು ಈ ರೀತಿಯ ಅಭಿಯಾನದ ಮೂಲಕ ಜನರನ್ನ ಜಾಗೃತಿ ಮೂಡಿಸಬೇಕಿದೆ ಎಂದರು. ಮೊದಲನೇ ಹಂತದ ಅಭಿಯಾನಕ್ಕೆ 2019ರಲ್ಲಿ ಚಾಲನೆ ನೀಡಿದ್ದು ತಮಿಳುನಾಡು ಮತ್ತು ಕರ್ನಾಟಕದ ಭಾಗದಲ್ಲಿ ಕಾವೇರಿ ನೀರು ಹರಿಯುವ ಸ್ಥಳದಲ್ಲಿ
242 ಕೋಟಿ ಮರಗಳನ್ನು ನೆಡುವ ಉದ್ದೇಶವನ್ನು ಹೊಂದಿದ್ದೇವೆ. 2021 ಅಭಿಯಾನ ಆರಂಭಕ್ಕೆ ಸಿದ್ಧತೆ ನಡೆದಿದ್ದು, ಇದಕ್ಕಾಗಿ ಕೊಡಗು ಜಿಲ್ಲೆಯಲ್ಲಿಯೂ ಕೂಡ ಗ್ರಾಮಗಳಲ್ಲಿ ಗ್ರಾಮ ಸಂಪರ್ಕ ಸಭೆಗಳನ್ನು ನಡೆಸ್ತಾ ಇದ್ದೇವೆ. ಗ್ರಾಮಗಳ ಹಂತದಲ್ಲಿ ಪ್ರತಿ ಗ್ರಾಮಕ್ಕೆ ಮರ ಮಿತ್ರರನ್ನು ನೇಮಿಸಿದ್ದೇವೆ. ಮಡಿಕೇರಿ ತಾಲೂಕಿನಲ್ಲಿ 11, ವಿರಾಜಪೇಟೆ ತಾಲೂಕಿನಲ್ಲಿ 20, ಸೋಮರಪೇಟೆ ತಾಲೂಕಿನಲ್ಲಿ 20 ಮರ ಮಿತ್ರರನ್ನು ನೇಮಕ ಮಾಡಲಾಗಿದೆ. ಪ್ರತಿ ಹಳ್ಳಿಯಲ್ಲಿ ರೈತರೊಂದಿಗೆ ಸಂಪರ್ಕ ಸಭೆ ನಡೆಸಿ ಅವರಿಗೆ ಬೇಕಾದಂತಹ ಗಿಡಗಳ ಪಟ್ಟಿಯನ್ನು ಮಾಡುತ್ತೇವೆ. ಈ ಗಿಡಗಳು ಮುಂದೆ ರೈತರಿಗೆ ಲಾಭವಾಗಲಿವೆ ಎಂಬ ಸತ್ಯ ಅವರ ಅರಿವಿಗೆ ಬರಬೇಕಿದೆ. ಈ ಕುರಿತು ಈಗಾಗಲೇ ಜಿಲ್ಲೆಯ 50 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಭೆ ನಡೆಸಲಾಗಿದ್ದು, ಈ ಬಗ್ಗೆ ಜನರಿಗೆ ಅರಿವು ಮೂಡಿಸಲಾಗ್ತಾ ಇದೆ ಎಂದರು. ಸೊ ಅದರ ಬಗ್ಗೆ ನಾವು ಏನ್ ಮಾಡಿದ್ವಿ ಅಂದ್ರೆ, ನಾವು ಆನ್ಲೈನ್ ಮುಖಾಂತರ ಹಲವಾರು ಟ್ರೈನಿಂಗ್ಸ್ ನಾವು ಕಂಡಕ್ಟ್ ಮಾಡಕ್ಕೆ ಶುರು ಮಾಡಿದ್ವಿ. ಈ ಆನ್ಲೈನ್ ಪ್ಲಾಟ್ಫಾರ್ಮ್ ಇರೋದು ಝೂಮ್ ಮತ್ತೆ ಯೂಟ್ಯೂಬ್ ಮತ್ತೆ ಫೇಸ್ಬುಕ್ ಮುಖಾಂತರ ಹಲವಾರು ರೈತರುಗಳಿಗೆ ನಾವು ರೀಚ್ ಮಾಡಿದ್ವಿ. ರೀಚ್ ಮಾಡಿಬಿಟ್ಟು ನಾವು ಟ್ರೈನಿಂಗ್ ವರ್ಕ್ಶಾಪ್ಸ್ ನ ಮಾಡಿದ್ವಿ. ಇದಲ್ಲದೆ ಪ್ರತಿಯೊಂದು ತಾಲೂಕಲ್ಲಿ ಅಲ್ಲಿರೋ ಒಂದು 10 ಪ್ರಾಮಾಣಿಕ ರೈತರುಗಳು ನಾವು ನಾವು ಐಡೆಂಟಿಫೈ ಮಾಡಿದ್ವಿ. ಅವ್ರ ಮುಖಾಂತರ ಅಲ್ಲಿ ಇರೋ ಮಾಡೆಲ್ ಫಾರ್ಮರ್ಸ್ ಅಂದ್ರೆ ಆಗ್ಲೇ ರೈತರು ಈ ಮರ ಆಧಾರಿತ ಕೃಷಿಯಲ್ಲಿ ತೊಡಗಿಸ್ಕೊಂಡಿದ್ದವರು ಮತ್ತೆ ಯಶಸ್ವಿ ಆಗಿದ್ದವ್ರನ್ನ ನಾವು ಐಡೆಂಟಿಫೈ ಮಾಡಿದ್ವಿ. ಅವರು ಕೂಡ ಅವ್ರ ಅನುಭವ ಮತ್ತೆ ಅವ್ರ ನಾಲೆಜ್ ನ ಈ ಟ್ರೈನಿಂಗ್ ವರ್ಕ್ಶಾಪ್ ಅಲ್ಲಿ ಶೇರ್ ಮಾಡಿ ನಾವು ಆದಷ್ಟು ರೈತರುಗಳಿಗೆ ಈ ಮರ ಆಧಾರಿತ ಕೃಷಿ ಬಗ್ಗೆ ಜಾಗೃತಿಯನ್ನ ಮಾಡಿಸಿದ್ವಿ. ಸೊ ಇದಾದ್ಮೇಲೆ ನಾವು ಇದರ ನಂತರ ಇವಾಗ ಕಳೆದ 4-5 ತಿಂಗಳಲ್ಲಿ ಈ ವ್ಯಾಕ್ಸಿನೇಷನ್ ಶುರು ಆಗಿದ್ಮೇಲೆ ವ್ಯಾಕ್ಸಿನೇಷನ್ ಡ್ರೈವ್ ಶುರು ಆಗಿದ್ಮೇಲೆ ಮೋಸ್ಟ್ ಪಾಪ್ಯುಲೇಷನ್ ವ್ಯಾಕ್ಸಿನೇಟ್ ಆಗಿದ್ಮೇಲೆ ನಾವು ಫಿಸಿಕಲ್ ಮೀಟಿಂಗ್ಸ್ನ ಮಾಡೋಕ್ಕೆ ನಾವು ಪ್ರಾರಂಭಿಸಿದ್ವಿ. ಸೊ ಇದು ಪ್ಲಾನ್ ಪ್ರಕಾರ ನಾವು ಏನು ಪ್ಲಾನ್ ಮಾಡಿದ್ವಿ ಅಂದರೆ, ಈ ಕಾವೇರಿ ಜಲಾನಯ ಪ್ರದೇಶದಲ್ಲಿ 9 ಜಿಲ್ಲೆಯಲ್ಲಿ 1785 ಗ್ರಾಮ ಪಂಚಾಯತಿಗಳಿದ್ದಾವೆ ಟೋಟಲ್ ಆಗಿ. ಸೊ ನಾವು ಈ ಪ್ರತಿಯೊಂದು ಗ್ರಾಮ ಪಂಚಾಯತಿಗೆ ಹೋಗಿ ಒಂದು ಸಭೆ ಮಾಡೋಕ್ಕೆ ನಾವು ಪ್ಲಾನ್ ಮಾಡಿದ್ವಿ. ಸೊ ನಾವು 40 ಟೀಮ್ಸ್ಗಳನ್ನ ನಾವು ಫಾರ್ಮ್ ಮಾಡಿಬಿಟ್ಟು ಈ 1 ತಿಂಗಳಲ್ಲಿ ಪ್ರತಿಯೊಂದು ಗ್ರಾಮಕ್ಕೆ ಹೋಗ್ಬಿಟ್ಟು ಅಲ್ಲಿ ಒಂದು ಗ್ರಾಮ ಸಭೆ ನಡೆಸ್ಬಿಟ್ಟು ಅಲ್ಲಿ ಇರೋ ಅಧ್ಯಕ್ಷರು ಮತ್ತೆ ಸದಸ್ಯರು ಮತ್ತೆ ರೈತರುಗಳಿಗೆ ಮರ ಆಧಾರಿತ ಕೃಷಿ ಬಗ್ಗೆ ಜಾಗೃತಿಯನ್ನ ಹರಿಸೋಕ್ಕೆ ನಾವು ಪ್ಲಾನ್ ಮಾಡಿದ್ವಿ. ಇದು August 1 ಚಾಲನೆ ಆಯಿತು. ಬೆಂಗಳೂರಿನಲ್ಲೇ ಚಾಲನೆ ಆಯಿತು. ಇದು ಪ್ರಿನ್ಸಿಪಲ್ ಸೆಕ್ರೆಟರಿ ಜೊತೆ ಅಂಬರೀಶ್ ಸರ್ ಕೂಡ ಇದ್ರು. ಅವರು ಎಲ್ಲ ಜಿಲ್ಲಾ ಪರಿಷತ್ CEO ಜೊತೆ ಒಂದು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಇದು ಬೆಂಗಳೂರಿಂದ ಚಾಲನೆ ಮಾಡಿದ್ರು. ಅದರ ನಂತರ ಇಲ್ಲಿ ಜಿಲ್ಲೆಯಲ್ಲಿ ಕೂಡ ಒಂದು ಸೊಂಟಿಕೊಪ್ಪದ ಉದ್ಯಮಿ ಹಾಗೂ ಬೆಳೆಗಾರರಾದ ಅನಂತ ಗಣಪತಿ ಮಾತನಾಡಿ, ತಾನು ಕಾವೇರಿ ಕೂಗು ಅಭಿಯಾನಕ್ಕೆ ಬೆಂಬಲ ನೀಡ್ತಾ ಇದ್ದು, ನಮ್ಮ ತೋಟದಲ್ಲಿ ಶ್ರೀಗಂಧ, ಮಹಾಗನಿ, ರಕ್ತಚಂದನ ಮರಗಳನ್ನು ಅರಣ್ಯ ಇಲಾಖೆಯಿಂದ ಪಡೆದು ನೆಟ್ಟಿದ್ದೇನೆ. ಈ ಅಭಿಯಾನ ನಮ್ಮ ರೈತರಿಗೆ ಸಾಕಷ್ಟು ಲಾಭ ತಂದು ಕೊಡಲಿದೆ. ಹಾಗಾಗಿ ಕೊಡಗಿನ ಜನತೆ ಅಭಿಯಾನಕ್ಕೆ ಕೈಜೋಡಿಸುವಂತೆ ಕೋರಿದರು. ಅಭಿಯಾನದ ಮತ್ತೋರ್ವ ಸ್ವಯಂ ಸೇವಕ ಸ್ವಾಮಿ ತವೀಸ ಮಾತನಾಡಿ, ನಾವು 2 ವರ್ಷಗಳ ಹಿಂದೆ ಕಾವೇರಿ ಕೂಗು ಅಭಿಯಾನ ಆರಂಭಿಸಿದಾಗ ಮೈಸೂರಿನಲ್ಲಿ ಬೃಹತ್ ನರ್ಸರಿ ನಿರ್ಮಾಣ ಮಾಡುವ ಯೋಜನೆಯನ್ನು ರೂಪಿಸಿದ್ದೆವು.
ಆದರೆ ಅಂದಿನ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ನಮಗೆ 2 ಕೋಟಿ ಗಿಡಗಳಿಂದ ಸರ್ಕಾರದ ಅರಣ್ಯ ಇಲಾಖೆ ಮುಖ್ಯನ ನೀಡುವುದಾಗಿ ಹೇಳಿದರು. ಹಾಗಾಗಿ ನಾವು ಅರಣ್ಯ ಇಲಾಖೆಯ ಸಹಕಾರದೊಂದಿಗೆ ಈ ಅಭಿಯಾನವನ್ನು ಮುಂದುವರಿಸಿದ್ದೇವೆ. ಮುಂದಿನ ದಿನಗಳಲ್ಲಿ ಮೈಸೂರಿನಲ್ಲಿ ನರ್ಸರಿ ಪ್ರಾರಂಭಿಸುವ ಗುರಿ ಇದ್ದು ಅಭಿಯಾನದ ಕುರಿತಾಗಿ ರೈತ ಸಹಾಯವಾಣಿಯ ಮೂಲಕ ಮಾಹಿತಿ ನೀಡಲಾಗ್ತಾ ಇದೆ. ಆನ್ಲೈನ್ ಮೂಲಕ ಮಾಹಿತಿ ನೀಡಲಾಗ್ತಾ ಇದ್ದು ತಜ್ಞರು ವಿಜ್ಞಾನಿಗಳಿಂದ ಜನರಿಗೆ ಅರಿವು ಮೂಡಿಸ್ತಾ ಇದ್ದಾರೆ ಎಂದರು. ಗೋಷ್ಠಿಯಲ್ಲಿ ಕಾವೇರಿ ಕೂಗು ಅಭಿಯಾನದ ಸಂಯೋಜಕರಾದ ಪ್ರವೀಣ್ ಶ್ರೀಧರ್, ಈಶಾ ಫೌಂಡೇಶನ್ ಯೋಜನಾ ನಿರ್ದೇಶಕರಾದ ಅಂಬರೀಶ್ ಕುಮಾರ್ ಪಾಲ್ಗೊಂಡಿದ್ದರು. ಕೊಡಗಿನಲ್ಲಿ 2018ರಲ್ಲಿ ಸಂಭವಿಸಿದ ಪ್ರಾಕೃತಿಕ ವಿಕೋಪದಿಂದ ಮನೆ ಕಳ್ಕೊಂಡು ಸಂತ್ರಸ್ತರಾದ 3 ಕುಟುಂಬಗಳಿಗೆ ಕರ್ನಾಟಕ ಕಲ್ಚರಲ್ ಫೌಂಡೇಶನ್ ವತಿಯಿಂದ ಆಗಸ್ಟ್ 23ರಂದು ಮನೆಗಳನ್ನು ಹಸ್ತಾಂತರ ಮಾಡಲಾಗುವುದು ಎಂದು ಕೆಸಿಎಫ್ ಅಧ್ಯಕ್ಷ ಅಬ್ದುಲ್ ಜಲೀಲ್ ನಿಜಾಮಿ ತಿಳಿಸಿದ್ದಾರೆ. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಂದು ಬೆಳಿಗ್ಗೆ 9:30ಕ್ಕೆ ಶೈಖುನ ಸುಲ್ತಾನುಲ್ ಉಲಮಾ ಆನ್ಲೈನ್ ಮೂಲಕ ಮನೆ ಹಸ್ತಾಂತರ ಮಾಡಲಿದ್ದಾರೆಂದು ಮಾಹಿತಿ ನೀಡಿದರು. ಮುಖ್ಯ ಅತಿಥಿಗಳಾಗಿ ಮಡಿಕೇರಿ ಕ್ಷೇತ್ರದ ಶಾಸಕ ಎಂಪಿ ಅಪ್ಪಚ್ಚು ರಂಜನ್, ಕುರ್ಗ್ ಜಮ್ಯತ್ತುಲ್ ಉಲಮಾದ ಅಧ್ಯಕ್ಷ ಶೈಖುನ ಮೊಹಮ್ಮದ್ ಉಸ್ತಾದ್, ಸೈಯದ್ ಶಿಹಾಬುದ್ದೀನ್ ಅಲ್ ಹೈದರೂಸಿ, ಹಾಜಿ ಶೈಖ್ ಬಾವಾ ಮಂಗಳೂರು, ಎಸ್ಪಿ ಹಮ್ಜಾ ಸಕಾಫಿ ಬಂಟ್ವಾಳ, ಡಿಪಿ ಯೂಸುಫ್ ಸಕಾಫಿ, ಬೈಯಾರ್ ಅಬ್ದುಲ್ ರಹೀಂ ಸಹದಿ ನಂದಾವರ, ಅಬ್ದುಲ್ಲಾ ಸಕಾಫಿ ಕೊಳಕೇರಿ, ಶಾಫಿ ಸಹದಿ ಸೋಮರಪೇಟೆ, ಮುಸ್ತಫಾ ಸಕಾಫಿ ಹುಂಡಿ, ಕಾಂಗ್ರೆಸ್ ಜಿಲ್ಲಾ ಕಾರ್ಯಾಧ್ಯಕ್ಷ ಧರ್ಮಜ ಉತ್ತಪ್ಪ ಹಾಗೂ ಜೆಡಿಎಸ್ ಜಿಲ್ಲಾಧ್ಯಕ್ಷ ಕೆಎಂ ಗಣೇಶ್ ಸೇರಿದಂತೆ ಮತ್ತಿತರ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದರು. 2018 ಆಗಸ್ಟ್ ತಿಂಗಳಲ್ಲಿ ಸಂಭವಿಸಿದ ಪ್ರಾಕೃತಿಕ ವಿಕೋಪದಲ್ಲಿ ವಿವಿಧ ಜನಾಂಗದ ನಿರ್ಗತಿಕರ ಪೈಕಿ 10 ಮಂದಿಗೆ ಮನೆ ನಿರ್ಮಾಣಕ್ಕೆ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ, ಕೊಡಗಿನ ಖಾಜಿ ಸುಲ್ತಾನುಲ್ ಉಲಮಾ ಸೈಕುನ ಹಾಗೂ ಎಸ್ವೈಎಸ್ ರಾಜ್ಯ ಸಮಿತಿ ವತಿಯಿಂದ ಖಾಸಗಿ ಸ್ಥಳವೊಂದು ಖರೀದಿ ಮಾಡಿ ಅದರಲ್ಲಿ 10 ಮನೆಯ ನಿರ್ಮಾಣದ ಗುರಿ ಹೊಂದಲಾಗಿದ್ದು, ಅದರಂತೆ ಕೊಡಗು ಜಿಲ್ಲಾ ಪಂಚಾಯತ್ ಸದಸ್ಯ ಹಾಗೂ ಕೊಡಗು ಮುಸ್ಲಿಂ ಜಮಾತ್ ಕೋಶಾಧಿಕಾರಿ ಸುಂಟಿಕೊಪ್ಪದ ಅಬ್ದುಲ್ ಲತೀಫ್ ಅವರು 1 ಎಕರೆ ಜಮೀನನ್ನು ಸಂತ್ರಸ್ತರಿಗೆ ಮನೆ ನಿರ್ಮಾಣ ಮಾಡಲು ಎಸ್ವೈಎಸ್ ಸಮಿತಿಗೆ ಉದಾರವಾಗಿ ನೀಡಿದ್ದು, ಈ ಸ್ಥಳದಲ್ಲಿ ಅನಿವಾಸಿ ಕನ್ನಡಿಗರ ಒಕ್ಕೂಟ ಕರ್ನಾಟಕ ಕಲ್ಚರಲ್ ಫೌಂಡೇಶನ್ ಮುಂದಾಳತ್ವದಲ್ಲಿ 3 ಸಂತ್ರಸ್ತರಿಗೆ ಮನೆ ನಿರ್ಮಿಸಿಕೊಡಲಾಗಿದೆ ಎಂದರು. ಜಿಲ್ಲಾ ಪಂಚಾಯತ್ ಸದಸ್ಯ ಮುಸ್ಲಿಂ ಜಮಾತ್ ಕೋಶಾಧಿಕಾರಿ ಅಬ್ದುಲ್ ಲತೀಫ್ ಮಾತನಾಡಿ, ಈಗಾಗಲೇ ಎಸ್ವೈಎಸ್ ರಾಜ್ಯ ಸಮಿತಿ ವತಿಯಿಂದ ಅರ್ಹ 16 ಫಲಾನುಭವಿಗಳಿಗೆ ಮನೆ ನಿರ್ಮಿಸಲು ಬೇಕಾದ ಸ್ಥಳಗಳನ್ನು ಆಯ್ದು ಸಂತ್ರಸ್ತರ ಹೆಸರಿಗೆ ನೋಂದಾಯಿಸಿ ದಾಖಲಾತಿ ಸಹಿತ ನೀಡಲಾಗಿದೆ ಎಂದರು. ಈಗ ಡಿಸಿ ಆಫೀಸಿನಲ್ಲಿ ಎಲ್ಲರೂ ಕೂಡ ಅರ್ಜಿ ಹಾಕಿರ್ತಾರೆ, ಆದರೆ ಡಾಕ್ಯುಮೆಂಟ್ ಮನೆ ಇಲ್ಲದವರಿಗೆ ಮನೆ ಕೊಡೋದು ಕಷ್ಟ ಆಗ್ತಿತ್ತು. ಆ ಸಂದರ್ಭದಲ್ಲಿ ಯಾರಿಗೆ ಹಕ್ಕುಪತ್ರ ಇಲ್ಲ ಅಥವಾ ಆರ್ ಟಿ ಸಿ ಇಲ್ಲದವರು ಇದ್ದಾರೆ ಅವರನ್ನು ಹುಡುಕಿ ಅವ್ರಿಗೆ ಗವರ್ಮೆಂಟ್ ಇಂದ ಏನು ಸಿಗದಿದ್ದ ಪಕ್ಷ ನಾವಾದ್ರೂ ಅವರಿಗೆ ಒಂದು ಮನೆಯನ್ನು ಸೂರನ್ನು ಒದಗಿಸಿಕೊಡ್ಬೇಕು ಅಂತ ಇರುವ ಒಂದು ನಿಟ್ಟಿನಲ್ಲಿ ಅವರೊಂದು ಒಂದು ಏಕರೆ ಜಾಗ ಹುಡುಕ್ತಾ ಇರುವಾಗ ನನ್ನ ಸಹ ಕುಟುಂಬದವರಾದ SSF ಮತ್ತು SOES ಮತ್ತು ಮುಸ್ಲಿಂ ಜಮಾತ್ರವನ್ನು ನನಗೆ ತಿಳಿಸಿದಾಗ ನಾನು ಒಂದು ಏಕರೆ ಜಾಗವನ್ನು ಅವರಿಗೆ ದಾನವನ್ನಾಗಿ ಎಪಿ ಅಪ್ಪೋಟರ್ ಮುಸ್ಲಿಯ ಮುಖಾಂತರ ಕರ್ನಾಟಕ ರಾಜ್ಯ SOES ಸಂಘಟನೆಗೆ ನಾನು ಹಸ್ತಾಂತರ ಮಾಡಿದ್ದೆ. ಅದರಲ್ಲಿ 16 ಜನರಿಗೆ ಆ ಜಾಗವನ್ನು ಇವಾಗಲೇ ಹಂಚಿದ್ದು. ಮೊದಲನೇ ಸಹಿತ ಸುವರ್ಣ ಚಾನಲ್ನಲ್ಲಿ ಒಬ್ರು ಹುಡುಗಿಯಲ್ಲಿ ಒಂದು ಹೆಣ್ಣುಮಗಳು ಕಾಲೇಜಿಗೆ ಹೋಗುವಂತ ಒಂದು ಹೆಣ್ಣುಮಗಳು ಅವ್ ಮತ್ತೆ ಒಂದು ತಾಯಿ ಅವರಿಬ್ರು ಮಾತ್ರ ಅವ್ರ ಗಂಡ ತೀರ್ಕೊಂಡು ಸಾಲದಲ್ಲಿ ಮುಳುಗಿರುವಾಗ ಅವರಿಗೆ ಇನ್ನೇನೋ ನಾನು ಸುಸೈಡ್ ಮಾಡ್ಕೊಳ್ಬೇಕು ಅಂದ್ಕೊಂಡಾಗ ಸುವರ್ಣ ಚಾನಲ್ಗೆ ಬರ್ತಾ ಇತ್ತು ಅದರ ಸ್ಟೋರಿ ಕವರ್ ಸ್ಟೋರಿ ಹಾಕಿದಾಗ ಅವತ್ತು ಜಿಲ್ಲಾ SOES ನ ಅಧ್ಯಕ್ಷರಾದಂತಹ ಅಖಿಲ್ ಸರ್ ಅವರು ನಮಗೆ ಹೋಗಿ ಅವ್ರನ್ನ ಫಸ್ಟ್ ಮೀಟ್ ಮಾಡಿ ಫಸ್ಟ್ ಸೈಟ್ ಅವರಿಗೆ ಕೊಡುವಂತೇಳಿ ಜ್ಯೋತಿ ಎಂಬ ಮಹಿಳೆಗೆ ಮೀಸಲಿಟ್ಟಿದೆ. ಅವರು ಇವತ್ತಿನವರೆಗೂ ಬಂದು ಅದನ್ನ ರಿಜಿಸ್ಟರ್ ಮಾಡ್ಕೊಂಡಿಲ್ಲ. ಇವತ್ತು ಆ ಸೈಟ್ ಹಾಗೆ ನಾವು ಎಲ್ಲ ಮೇಡದಲ್ಲೂ ಅವರಿಗೆ ಮೊದಲನೇ ಫಸ್ಟ್ ಸೈಟ್ ಅವರಿಗೆ ಪ್ಲಸ್ ಅವರಿಗೆ ಒಂದು ಅಂಗಡಿಯನ್ನು ಅಲ್ಲಿ ಈಗ ಒಂದು 10-20 ಮನೆಗಳು ಮತ್ತೆ ಸುತ್ತಮುತ್ತ ಒಂದು 2.5 ಎಕರೆ ಸೈಟ್ ಮಾಡಿದ್ದಾರೆ. ಅವರಿಗೆ ಒಂದು ಅಂಗಡಿಯನ್ನು ನಾವು ಮಾಡಿಕೊಡುವ ಅವರು ಕಷ್ಟಪಟ್ಟು. ಗೋಷ್ಠಿಯಲ್ಲಿ SYS ಮಾಧ್ಯಮ ಕಾರ್ಯದರ್ಶಿ ಅಬ್ದುಲ್ ಹಫೀಜ್ ಕೊಳಕೇರಿ, ಕೊಡಗು ಜಿಲ್ಲಾ ಮುಸ್ಲಿಂ ಜಮಾತ್ ಕಾರ್ಯಾಧ್ಯಕ್ಷ PA ಯೂಸುಫ್ ಕೊಂಡಂಗೇರಿ, SYS ಕೊಡಗು ಅಧ್ಯಕ್ಷ ಅಬ್ದುಲ್ಲಾ ಸಕಾಫಿ ಪಾಲ್ಗೊಂಡಿದ್ದರು.
ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಆಗಸ್ಟ್ 20ರಂದು ಮಡಿಕೇರಿಯ ಲಿಟಲ್ ಫ್ಲವರ್ ವಿದ್ಯಾಸಂಸ್ಥೆಯಲ್ಲಿ ಕೃತಿ ಬಿಡುಗಡೆ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಪರಿಷತ್ ಅಧ್ಯಕ್ಷ ಲೋಕೇಶ್ ಸಾಗರ್ ತಿಳಿಸಿದ್ದಾರೆ. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಿಗ್ಗಾಲು ಗಿರೀಶ್ ಅವರ ಒಂದು ಹಳ್ಳಿಯ ಸುತ್ತ ಕೃತಿಯಿಂದ ಶಕ್ತಿ ದಿನಪತ್ರಿಕೆಯ ಪ್ರಧಾನ ಸಂಪಾದಕರಾದ ಜಿ ರಾಜೇಂದ್ರ ಅವರು ಬಿಡುಗಡೆ ಮಾಡಲಿದ್ದು, ಕೃಪಾ ದೇವರಾಜ್ ಅವರ ಮರ್ಮರ ಕಥಾ ಸಂಕಲನವೊಂದ ಡಾಕ್ಟರ್ ಶ್ರೀಧರ್ ಹೆಗಡೆ ಬಿಡುಗಡೆ ಮಾಡಲಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಲೋಕೇಶ್ ಸಾಗರ್ ಅಂದಿನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದು, ಜಿಲ್ಲೆಯ ಎಲ್ಲ ತಾಲೂಕುಗಳ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಪಾಲ್ಗೊಳ್ಳಲಿದ್ದಾರೆಂದರು. ಪರಿಷತ್ ನಿರ್ದೇಶಕರಾದ ಡಾಕ್ಟರ್ ದಯಾನಂದ್ ಮಾತನಾಡಿ, ಪರಿಷತ್ ವತಿಯಿಂದ ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನಾಧ್ಯಕ್ಷರ ಕುರಿತ ಸರಣಿ ಉಪನ್ಯಾಸ ಕಾರ್ಯಕ್ರಮ ಆಗಸ್ಟ್ 22ರಿಂದ ಪ್ರಾರಂಭಗೊಳ್ಳಲಿದ್ದು ಸೆಪ್ಟೆಂಬರ್ 7ರವರೆಗೆ ನಡೆಯಲಿದೆ. ಶಕ್ತಿ ದಿನಪತ್ರಿಕೆಯ ಸಂಪಾದಕರಾದ ಜಿ ಚಿದ್ವಿಲಾಸ್ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ. 16 ದಿನಗಳ ಕಾಲ ನಡೆಯಲಿರುವ ಕಾರ್ಯಕ್ರಮದಲ್ಲಿ ದಿನಕ್ಕೊಬ್ಬರು ಸಮ್ಮೇಳನಾಧ್ಯಕ್ಷರ ಕುರಿತ ಪರಿಚಯ ಮತ್ತು ಕೃತಿ ಪರಿಚಯ ಮಾಡಲಾಗುತ್ತದೆ. ಕೊರೋನಾ ಹಿನ್ನೆಲೆ ಗೂಗಲ್ ಮೀಟ್ನಲ್ಲಿ ಕಾರ್ಯಕ್ರಮ ನಡೆಯಲಿದೆ ಎಂದು ತಿಳಿಸಿದರು. ಗೋಷ್ಠಿಯಲ್ಲಿ ನಿರ್ದೇಶಕರಾದ ಕಿಗ್ಗಾಲು ಗಿರೀಶ್, ಧನಂಜಯ್, ಉಷಾರಾಣಿ ಪಾಲ್ಗೊಂಡಿದ್ದರು. ಸರ್ಕಾರದ ಲಾಕ್ಡೌನ್ ಕ್ರಮದಿಂದಾಗಿ ಪ್ರವಾಸೋದ್ಯಮ ಮತ್ತು ವ್ಯಾಪಾರೋದ್ಯಮಗಳ ಬದುಕು ಸಂಕಷ್ಟದಲ್ಲಿದ್ದು, ಲಾಕ್ಡೌನ್ ತೆರವುಗೊಳಿಸುವಂತೆ ಕೊಡಗು ಪ್ರವಾಸೋದ್ಯಮ ಅವಲಂಬಿತರ ಒಕ್ಕೂಟ ಒತ್ತಾಯಿಸಿದೆ. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಒಕ್ಕೂಟದ ಅಧ್ಯಕ್ಷ ಕೆಕೆ ಮಂಜುನಾಥ್, ಜಿಲ್ಲೆಯ 50%ರಷ್ಟು ಜನತೆ ಪ್ರವಾಸೋದ್ಯಮವೊಂದೇ ನಂಬಿಕೊಂಡು ಜೀವನ ಸಾಗಿಸ್ತಾ ಇದ್ದಾರೆ. 2018ರಿಂದ ಸತತವಾಗಿ ಸಂಭವಿಸಿದ ಪ್ರಕೃತಿ ವಿಕೋಪದಿಂದ ಪ್ರವಾಸ ಮತ್ತು ವ್ಯಾಪಾರದ ಉದ್ಯಮಗಳ ಮಾಲೀಕರು, ಸಿಬ್ಬಂದಿ, ಕಾರ್ಮಿಕರು, ಚಾಲಕರು ತತ್ತರಿಸಿ ಹೋಗಿದ್ರು. ಇದೀಗ ಅವೈಜ್ಞಾನಿಕವಾಗಿ ವೀಕೆಂಡ್ ಲಾಕ್ಡೌನ್ ಹೇರಲಾಗಿದ್ದು, ಮತ್ತಷ್ಟು ಉದ್ಯಮಿಗಳು ಮತ್ತು ಅವಲಂಬಿತರ ಜೀವನ ದುಸ್ತರವಾಗಿದೆ ಎಂದರು. ವಾರದ 5 ದಿನ ಮಧ್ಯಾಹ್ನ 2 ಗಂಟೆಯ ಬಳಿಕ ಲಾಕ್ಡೌನ್ ಹಾಗೂ ವೀಕೆಂಡ್ ಕರ್ಫ್ಯೂ ಜಾರಿಗೊಳಿಸಿರುವುದರಿಂದ ಪ್ರವಾಸಿಗರಲ್ಲದೆ ಪ್ರವಾಸೋದ್ಯಮವೊಂದೇ ಅವಲಂಬಿಸಿರುವ ಕುಟುಂಬಗಳಿಗೆ ಬರೆ ಎಳೆದಂತಾಗಿದೆ. ಪ್ರತಿ ತಿಂಗಳು ಮಾಸಿಕ ಸಾಲ ಮತ್ತು ಬಡ್ಡಿಯ ಕಂತುಗಳನ್ನು ಪಾವತಿಸಲು ಸಾಧ್ಯವಾಗದೆ ಮಹಿಳಾ ಉದ್ಯಮಿಗಳು ಮತ್ತು ಎಂಎಸ್ಎಇ ಮಾಸಿಕ ಸಬ್ಸಿಡಿ ಹಣವನ್ನು ಪಡೆಯಲು ಸಾಧ್ಯವಾಗ್ತಾ ಇಲ್ಲ.
ದಿನನಿತ್ಯದ ನಿರ್ವಹಣೆ, ವಿದ್ಯುತ್ ಬಿಲ್ ಪಾವತಿ, ವಾರ್ಷಿಕ ಪರವಾನಗಿ ನವೀಕರಣ, ಜಾಗ ಮತ್ತು ಕಟ್ಟಡಗಳ ಕಂದಾಯ, ಮಕ್ಕಳ ಶೈಕ್ಷಣಿಕ ಶುಲ್ಕಗಳನ್ನು ಕೂಡ ಪಾವತಿಸಲು ಸಾಧ್ಯವಾಗಿಲ್ಲ. ಸರ್ಕಾರ ಕೊರೋನಾಗಿಂತಲೂ ಭೀಕರವಾದ ನಿರ್ಧಾರ ಕೈಗೊಂಡಿದೆ ಎಂದರು. ಮತ್ತೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ನಾವು ನೋಡಿದ್ದೀವಿ, ಪ್ರವಾಸೋದ್ಯಮಕ್ಕೆ ಮಾತ್ರ ಇವರಿಗೆ ವೀಕೆಂಡ್ ಆಗ್ತವೆ. ಬಸ್ನಲ್ಲಿ ಹೋಗ್ಬೋದು, ಕೆಎಸ್ಆರ್ಟಿಸಿ ಬಸ್ ನೋಡ್ತಾ ಇದ್ದೀವಿ ನಾವು. ರಾಜ್ಯದ ಒಂದೇ ಒಂದರಿಗೆ ಅಂತಾರಾಜ್ಯಗಳಿಗೆ ಬಸ್ಗಳು ಕೂಡ ಆಗ್ತಾ ಇದ್ದಾರೆ, ತುಂಬಿ ತುಳುಕ್ತಾ ಇದ್ದಾರೆ. ರೈಲ್ವೆಗಳಿಗೆ ನಿರ್ಬಂಧ ಇಲ್ಲ, ರೈಲ್ವೆಯಲ್ಲಿ ಪ್ರಯಾಣಿಕರು ರೈಲ್ವೆ ಸ್ಟೇಷನ್ನಲ್ಲಿ ಹತ್ತಿ ಇಳಿದು ರೈಲಿನಲ್ಲಿ ಪ್ರಯಾಣ ಮಾಡ್ಬೋದು, ಅದರಲ್ಲಿ ಅಂತಾರಾಜ್ಯ ಪ್ರಯಾಣ ಮಾಡ್ಬೋದು, ವಿದೇಶ ವಿಮಾನ ಪ್ರಯಾಣವನ್ನು ಕೂಡ ಮಾಡ್ಬೋದು, ವಿಮಾನಯಾನವನ್ನು. ಇವರಿಗೆ ಅದಕ್ಕೆ ಅಲ್ಲಿ ವೈರಸ್ ಬರೋದಿಲ್ಲ. ಇವರಿಗೆ ನಾಳೆ ಎರಡು ಹಬ್ಬಗಳಿವೆ, ಮೊಹರಂ ಮತ್ತು ವರಮಹಾಲಕ್ಷ್ಮಿ. ಎಲ್ಲ ನಗರಗಳಲ್ಲಿ ಎಲ್ಲ ಪಟ್ಟಣಗಳಲ್ಲಿ ಜನ ಜಂಗುಳಿ ತುಂಬಿ ಹೋಗ್ತಾ ಇದೆ. ಬೆಂಗಳೂರಿನಲ್ಲಿ ಕಾದಿಡಲಿಕ್ಕೆ ಜಾಗ ಇಲ್ಲ ಮಾರ್ಕೆಟ್ಗಳಲ್ಲಿ. ಇವತ್ತು ಟಿವಿಗಳಲ್ಲಿ ತಾವೆಲ್ಲ ನೋಡಿದ್ದೀರ, ಅಲ್ಲಿ ಕೊರೋನಾ ಬರೋದಿಲ್ವಾ? ಅಷ್ಟರ ಪ್ರಮಾಣದಲ್ಲಿ ನಮ್ಮ ಕೊಡಗಿಗೆ ಪ್ರವಾಸಿಗರು ತುಂಬಿರ್ತಾರ. ಬಂದರೆ ವೆಹಿಕಲ್ ಅಲ್ಲಿ ಬರ್ತಾರೆ, ಖಾಸಗಿ ಆಗಿ ಅವ್ರಿಗೆ ಬೇಕಾದಂತ ಒಂದು ಏನು ಬೇಕು ಅವ್ರಿಗೆ ಬೇಕಾದಂತ ತೊಂದರೆ ಆಗದ ರೀತಿಯಲ್ಲಿ ಅಂತರವನ್ನು ಕಾಯ್ದುಕೊಂಡು ಅವರ ಸೇಫ್ಟಿಯನ್ನು ಇಟ್ಟುಕೊಂಡು ಅವರು ಪ್ರವಾಸವನ್ನು ಮಾಡಿ ಹೋಗ್ತಾರೆ. ವ್ಯಾಕ್ಸಿನೇಷನ್ ಕಡ್ಡಾಯವನ್ನು ಮಾಡಲಿ, ವ್ಯಾಕ್ಸಿನೇಷನ್ ಕೊಡಲಿ. ನಾವು ಸಹಕಾರ ಮಾಡಿದ್ದೋ ಒಂದೂವರೆ ವರ್ಷದಿಂದ, 18 ತಿಂಗಳುಗಳಿಂದ ನಮ್ಮ ಎಲ್ಲ ಉದ್ಯಮದವರು ಮತ್ತು ಅವಲಂಬಿತರು ಎಲ್ಲರೂ ಕೂಡ ನಾವು ಸಹಕಾರವನ್ನು ನಾವು ಮಾಡಿದ್ದೇವೆ ಸರ್ಕಾರಕ್ಕೆ ಮತ್ತು ಇಲಾಖೆಗೆ. ಈಗ ಸತ್ತೋಗಿದ್ದೇವೆ, ಉದ್ಯಮ ಸತ್ತೋಗಿದೆ, ನಮ್ಮ ಜೀವನ ಸತ್ತಿದೆ, ನಮ್ಮ ಬದುಕು ಸತ್ತಿದೆ, ದೇಹ ಮಾತ್ರ ಇದೆ ಅಷ್ಟೇ. ಇವತ್ತು ಮಕ್ಕಳಿಗೆ ಶಿಕ್ಷಣಕ್ಕೆ ಶುಲ್ಕವನ್ನು ಕಟ್ಟಲಿಕ್ಕೆ ಆಗ್ತಾ ಇಲ್ಲ ಅಂತಹ ಒಂದು ಸ್ಥಿತಿ ಬಂದಿದೆ. ಖಾಸಗಿ ಶಾಲೆಗಳಿಂದ ಎಲ್ಲ ಸರ್ಕಾರಿ ಶಾಲೆಗಳಿಗೆ ತುಂಬುತ್ತಾ ಇದ್ದಾರೆ. ಸರ್ಕಾರಿ ಶಾಲೆಯಲ್ಲಿ ಜಾಗವೇ ಇಲ್ಲ, ಕೊಠಡಿಗಳೇ ಇಲ್ಲ, ಶಿಕ್ಷಕರೇ ಇಲ್ಲ ಅಷ್ಟು ಪ್ರಮಾಣದಲ್ಲಿ. ಅಂತ ಒಂದು ಅಜಾಗರೂಕತೆ ಇವತ್ತು ನಮ್ಮ ರಾಜ್ಯದಲ್ಲಿ ಉಂಟಾಗ್ತಾ ಇದೆ. ಪ್ರವಾಸೋದ್ಯಮ ಅವಲಂಬಿತರ ಸಂಕಷ್ಟಗಳನ್ನು ಪರಿಹರಿಸುವಂತೆ ಒತ್ತಾಯಿಸಿ ಆಗಸ್ಟ್ 25 ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರ ಮತ್ತು ಸಂಬಂಧಪಟ್ಟ ಇಲಾಖೆಗಳಿಗೆ ಮನವಿ ಸಲ್ಲಿಸಲಾಗುತ್ತೆ. ಕೊಡಗಿನ ಪ್ರವಾಸೋದ್ಯಮ ಮತ್ತು ಇತರ ಉದ್ಯಮಗಳ ಮಾಲೀಕರು, ಕಾರ್ಮಿಕರು, ಚಾಲಕರು ಮತ್ತು ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಪ್ರವಾಸೋದ್ಯಮ ಅವಲಂಬಿತರಾದವರು ಈ ಸಂದರ್ಭ ಹಾಜರಿರುವಂತೆ ಮನವಿ ಮಾಡಿದರು. ಜಿಲ್ಲಾಧಿಕಾರಿಗಳು ಸ್ಪಂದನೆ ನೀಡದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಹಮ್ಮಿಕೊಳ್ಳುವುದಾಗಿ ಮಂಜುನಾಥ್ ಎಚ್ಚರಿಕೆ ನೀಡಿದರು. ಗೋಷ್ಠಿಯಲ್ಲಿ ಒಕ್ಕೂಟದ ಖಜಾಂಚಿ ಪದ್ಮಾ ಮಧುಸೂದನ್, ಪ್ರಧಾನ ಕಾರ್ಯದರ್ಶಿ ಕೆ ಶಿವಕುಮಾರ್, ಜಂಟಿ ಕಾರ್ಯದರ್ಶಿ ಬ್ರಿಜೇಶ್, ನಿರ್ದೇಶಕರಾದ ಹಂಚಟ್ಟಿರ ತಂಬಯ್ಯ, ಮುದ್ದುರಾಜ್ ಪಾಲ್ಗೊಂಡಿದ್ದರು. ವಿರಾಜಪೇಟೆ ಸಮೀಪದ ಪೆರುಂಬಾಡಿಯ ಮ್ಯಾಗ್ನೋಲಿಯಾ ರೆಸಾರ್ಟ್ನಲ್ಲಿ 2 ಉಚಿತ ಲಸಿಕಾ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿತ್ತು. 1,000 ಜನರಿಗೆ ಉಚಿತವಾಗಿ ಲಸಿಕೆ ನೀಡುವ ಕಾರ್ಯಕ್ರಮ ಇದಾಗಿದ್ದು, ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ಕೆಜಿ ಬೋಪಯ್ಯ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದರು. ನಂತರ ಮಾತನಾಡಿದ ಕೆಜಿ ಬೋಪಯ್ಯ, ಮ್ಯಾಗ್ನೋಲಿಯಾ ರೆಸಾರ್ಟ್ ಹಾಗೂ ನಾರಾಯಣ ಹೃದಯಾಲಯದ ಸಹಭಾಗಿತ್ವದಲ್ಲಿ ನಡೀತಾ ಇರುವ ಈ ಉಚಿತ ಲಸಿಕಾ ಅಭಿಯಾನ ಸಾಕಷ್ಟು ಜನರಿಗೆ ಲಸಿಕೆ ಪಡೆಯುವಲ್ಲಿ ಸಹಾಯ ಮಾಡ್ತಾ ಇರುವುದು ಶ್ಲಾಘನೀಯ ವಿಚಾರವೆಂದರು. ಲಸಿಕೆ ಕೊರತೆ ಎಲ್ಲ ಕಡೆ ಇದೆ, ನಿಜಕ್ಕೂ ಇದು ಒಳ್ಳೆಯ ಕೆಲಸ. ಎಲ್ಲ ಮುಂದೆಚ್ಚರಿಕಾ ಕ್ರಮಗಳ ಜೊತೆಗೆ ಲಸಿಕಾ ಅಭಿಯಾನ ಮಾಡಿ ಅಂತ ಸೂಚನೆ ನೀಡಿದರು. ನಂತರ ಮಾತನಾಡಿದ ವಿರಾಜಪೇಟೆ ತಾಲೂಕು ಆರೋಗ್ಯಾಧಿಕಾರಿ ಯತಿರಾಜ್, 1,000 ಜನರಿಗೆ ಉಚಿತ ಲಸಿಕೆ ಕೊಡುವುದು ಲಸಿಕಾ ಅಭಿಯಾನ ವಿರಾಜಪೇಟೆ ತಾಲೂಕಿನಲ್ಲಿ ಯಶಸ್ವಿಯಾಗುವುದರಲ್ಲಿ ಶಾಸಕರ ಪಾತ್ರ ಬಹಳವಿದೆ. ಪ್ರತಿ ಗ್ರಾಮ ಮಟ್ಟದಲ್ಲಿ ಮುತುವರ್ಜಿ ವಹಿಸಿ ಲಸಿಕೆ ಪಡೆದುಕೊಳ್ಳುವಂತೆ ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಮಾಡಿದ್ದಾರೆ ಅಂತ ಪ್ರಶಂಸೆಯ ಮಾತುಗಳನ್ನಾಡಿದರು. ವೇದಿಕೆಯಲ್ಲಿ ನಾರಾಯಣ ಹೃದಯಾಲಯದ ವೈದ್ಯ ಪೂರ್ಣಿಮಾ, ಗ್ರಾಮ ಪಂಚಾಯತ್ ಸದಸ್ಯ ಗಿರೀಶ್, ಪಿಡಿಒ ರಾಜೇಂದ್ರ, ಗ್ರಾಮ ಪಂಚಾಯತಿ ಸದಸ್ಯ ನವೀನ್, ಬಿಜೆಪಿ ಮುಖಂಡರಾದ ಜೋಕಿಮ್ ರೋಡ್ರಿಗಸ್, ಮಧು ದೇವಯ್ಯ, ಉದ್ಯಮಿ ಚುಪ್ಪ ನಾಗರಾಜ್, ಮ್ಯಾಗ್ನೋಲಿಯಾ ರೆಸಾರ್ಟ್ನ ಮ್ಯಾನೇಜರ್ ಪ್ರವೀಣ್, ಸ್ವಯಂ ಸೇವಕರು ಪಾಲ್ಗೊಂಡಿದ್ದರು.
ಕೊಡಗು ಜಿಲ್ಲೆಯ ಯುವ ಪತ್ರಕರ್ತ ಇಸ್ಮಾಯಿಲ್ ಕಂಡಕೆರೆ ರಚಿಸಿರುವ ಚೊಚ್ಚಲ ಕಾದಂಬರಿ ಮರಿಯಂ ಜನ್ಮ ತಾಳುವ ಮುಂದ ಸೋತ ಪ್ರೀತಿ ಆಗಸ್ಟ್ 24ರಂದು ಕೊಡಗು ಜಿಲ್ಲಾ ಪ್ರೆಸ್ ಕ್ಲಬ್ ಆಶ್ರಯದಲ್ಲಿ ಮಡಿಕೇರಿಯ ಪತ್ರಿಕಾ ಭವನದಲ್ಲಿ ಬಿಡುಗಡೆಗೊಳ್ಳಲಿದೆ. ಕೊಡಗು ಜಿಲ್ಲೆಯ ಅತಿ ಕಿರಿಯ ವಯಸ್ಸಿನ ಯುವ ಪತ್ರಕರ್ತ ಹಾಗೂ ಯುವ ಲೇಖಕ ಇಸ್ಮಾಯಿಲ್ ತನ್ನ 21ನೇ ವಯಸ್ಸಿನಲ್ಲೇ ಕಾದಂಬರಿ ಬರೆದು ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಕರ್ನಾಟಕ ರಾಜ್ಯ ಫುಟ್ಬಾಲ್ ಸಂಸ್ಥೆಯ ತೀರ್ಪುಗಾರರಾಗಿ ಇಸ್ಮಾಯಿಲ್ ಕಂಡಕೆರೆ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇದೀಗ ಇಸ್ಮಾಯಿಲ್ ಕಂಡಕೆರೆ ಅವರ ಚೊಚ್ಚಲ ಕಾದಂಬರಿ ಲೋಕಾರ್ಪಣೆಗೆ ಸಜ್ಜುಗೊಂಡಿದೆ. ಪ್ರೇಮ ಕಥೆಯನ್ನು ಆಧರಿಸಿ ರೂಪುಗೊಂಡಿರುವ ಮರಿಯಂ ಕಾದಂಬರಿ ಯುವ ಪ್ರೇಮಿಗಳ ಮನಗೆಲ್ಲುತ್ತಿದೆ. ಕೊಡಗು ಜಿಲ್ಲೆಯಲ್ಲಿ ಗುರುವಾರ 83 ಹೊಸ ಕೋವಿಡ್ 19 ಪ್ರಕರಣಗಳು ದೃಢಪಟ್ಟಿದೆ. ಮಡಿಕೇರಿ ತಾಲೂಕಿನಲ್ಲಿ 41, ಸೋಮವಾರಪೇಟೆ ತಾಲೂಕಿನಲ್ಲಿ 18, ವಿರಾಜಪೇಟೆ ತಾಲೂಕಿನಲ್ಲಿ 24 ಹೊಸ ಕೋವಿಡ್ 19 ಪ್ರಕರಣಗಳು ಕಂಡುಬಂದಿದೆ. ಜಿಲ್ಲೆಯಲ್ಲಿನ ಒಟ್ಟು ಕೋವಿಡ್ 19 ಪ್ರಕರಣಗಳ ಸಂಖ್ಯೆ 32,987 ಆಗಿದ್ದು ಒಟ್ಟು 32,003 ಮಂದಿ ಗುಣಮುಖರಾಗಿದ್ದಾರೆ. 577 ಸಕ್ರಿಯ ಪ್ರಕರಣಗಳಿದ್ದು ಕಳೆದ 24 ಗಂಟೆಗಳ ಅವಧಿಯಲ್ಲಿ ಸಾವು ಉಂಟಾಗಿಲ್ಲ. ಇದುವರೆಗೆ ಒಟ್ಟು 407 ಮರಣ ಪ್ರಕರಣಗಳು ವರದಿಯಾಗಿದ್ದು ಜಿಲ್ಲೆಯಲ್ಲಿ ಕೋವಿಡ್ ಪಾಸಿಟಿವಿಟಿ ದರ ಶೇಕಡಾ 2.13 ಆಗಿದೆ ಎಂದು ಜಿಲ್ಲಾಧಿಕಾರಿ ಚಾರುಲತಾ ಸೋಮಲ್ ತಿಳಿಸಿದ್ದಾರೆ. ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯಾ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ ಕೋಳಿಕಪ್ಪ ಪುತ್ತೂರು ಬೆಳ್ತಂಗಡಿ ಬೆಂಗಳೂರು, ಪ್ಯಾಲೇಸ್ ಟೊಯೋಟಾ, ಬಾಲಾಜಿ ಆಟೋ ಎಂಟರ್ಪ್ರೈಸಸ್ ಮೈಸೂರು ಪ್ರೈವೇಟ್ ಲಿಮಿಟೆಡ್ ಮೈಸೂರು ಮಡಿಕೇರಿ ಕುಶಾಲ್ ನಗರ್, ಸೆಂಧಿಲ್ ಕುಮಾರ್ ಟೆಕ್ಸ್ಟೈಲ್ಸ್, ಅಗ್ರಹಾರ ಸರ್ಕಲ್ ಮತ್ತು ಗಾಂಧಿ ಸ್ಕ್ವಯರ್ ಮೈಸೂರು, ಶಾರದಾ ಜ್ಯುವೆಲರಿ ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ ಅರಸ್ ರೋಡ್ ಮೈಸೂರು, ಶ್ರೀ ಟರ್ಬಲಿನ್ಸ್ ಶ್ರೀ ಮೈಸೂರು ಸ್ಪೋರ್ಟ್ಸ್ ಅರಸ್ ರೋಡ್ ಮೈಸೂರು, ಎ ಟು ಝೆಡ್ ಸೂಪರ್ ಮಾರ್ಕೆಟ್ ವಿಶ್ವಮಾನವ ಡಬಲ್ ರೋಡ್ ಮೈಸೂರು, ಪೊಲೀಸ್ ಆರ್ಕೇಡ್ ಸಿದ್ಧಾರ್ಥನಗರ ಮೈಸೂರು, ಕೂರ್ಗ್ ಸ್ವರ್ಣಭೂಮಿ ರೆಸಾರ್ಟ್ ಕೂಡ್ಲೂರ್ ಕುಶಾಲ್ ನಗರ್.